ಭಾರತದ ಮೂರನೇ ಆಗರ್ಭ ಶ್ರೀಮಂತ ಹಾಗೂ ವಿಪ್ರೋ ಸಾಫ್ಟ್ವೇರ್ ಸಂಸ್ಥೆಯ ಸಂಸ್ಥಾಪಕ ಅಜೀಂ ಪ್ರೇಮ್ಜಿ ದೇಶದಲ್ಲಿ ಶೈಕ್ಷಣಿಕ ಕ್ರಾಂತಿಗೆ ಮುಂದಾಗಿದ್ದಾರೆ. ಪ್ರತಿ ಜಿಲ್ಲೆಯಲ್ಲಿ ಎರಡು ಉಚಿತ ಶಾಲೆ ಸ್ಥಾಪಿಸಲು ಪ್ರೇಮ್ಜಿ ಪ್ರತಿಷ್ಠಾನ ಅಣಿಯಾಗಿದೆ. ಮೊದಲ ಹಂತದಲ್ಲಿ ದೇಶದಾದ್ಯಂತ ಒಟ್ಟು 1300 ಶಾಲೆಗಳು ಆರಂಭವಾಗಲಿವೆ. ಈ ಶಾಲೆ ಪ್ರಾಥಮಿಕದಿಂದ 12ನೇ ತರಗತಿವರೆಗಿನ ಶಿಕ್ಷಣ ನೀಡಲಿದೆ. ಇಲ್ಲಿನ ಪಠ್ಯ ವಿಧಾನ ಸರ್ಕಾರಿ ಶಾಲೆಗಳ ಮಾದರಿಯಲ್ಲೇ ಇರುತ್ತೆ. ಆದರೆ ಗುಣಮಟ್ಟದಲ್ಲಿ ವ್ಯತ್ಯಾಸವಿದೆ. ಶೈಕ್ಷಣಿಕ ಗುಣಮಟ್ಟ ದೇಶದ ಅಭಿವೃದ್ಧಿಯ ಮೂಲ ಅಂತ ಅಜೀಂ ಪ್ರೇಮ್ಜಿ ಹೇಳಿದ್ದಾರೆ. ಒಟ್ಟು 9000 ಕೋಟಿ ರೂಪಾಯಿ ಯೋಜನೆಯಾಗಿದ್ದು 2025 ವೇಳೆಗೆ ಪೂರ್ಣಗೊಳ್ಳುವ ನಿರೀಕ್ಷೆ ಇದೆ.